टोल गेट कंब के आंबुलेन्स डिक्की आगे चालकन नियंत्रण तप्पिद बळिक कंब के डिक्की होडिदे रोगिगळन्न सागिसुत्ता संदर्भदल्लि नडेदिरुवंत अपघात इदु बैंदूरु तालूकिन शिरूरु टोल बळि नडेदिरुवंत घटने होन्नावरदिंद कुंदापुरक्के आंबुलेन्स तेरळ्ता इत्तु आंबुलेन्स अपघातद दृश्य सिसि क्यामेरादल्लि सेरेयागिदे ಅಪಘಾತದಲ್ಲಿ ಆಂಬ್ಯುಲೆನ್ಸ್ ನಲ್ಲಿದ್ದಂತ ನಾಲ್ವರಿಗೆ ಗಾಯವಾಗಿದೆ ರೋಗಿಗಳನ್ನು ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿಯೇ ಈ ಅಪಘಾತ ಸಂಭವಿಸಿರುವಂತದ್ದು ಆಂಬ್ಯುಲೆನ್ಸ್ ನಲ್ಲಿದ್ದಂತ ರೋಗಿಗಳು ಕೂಡ ಗಾಯಗೊಂಡಿದ್ದಾರೆ ಈಗ ಎಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತ ಮಾಹಿತಿ ಟೋಲ್ ಗೇಟ್ ನ ಕಂಬಕ್ಕೆ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಇಂತದೊಂದು ಅವಘಡ ಸಂಭವಿಸಿರೋದು ರೋಗಿಗಳನ್ನು ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಬೈಂದೂರು ತಾಲೂಕಿನ ಶಿರೂರು ಟೋಲ್ ಬಳಿ ಈ ಅಪಘಾತ ಸಂಭವಿಸಿದೆ ನಿಜಕ್ಕೂ ಭಯಾನಕವಾದಂತಹ ಅಪಘಾತ ಪ್ರಕರಣ ಇದು ಹೊನ್ನಾವರದಿಂದ ಕುಂದಾಪುರದ ಕಡೆಗೆ ಆಂಬ್ಯುಲೆನ್ಸ್ ತೆರಳ್ತಾ ಇತ್ತು ಆದರೆ ಏಕಾಏಕಿ ಶಿರೂರು ಟೋಲ್ ಬಳಿ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಭೀಕರ ಅಪಘಾತ ಸಂಭವಿಸಿಬಿಟ್ಟಿದೆ ಅಪಘಾತದ ರಭಸಕ್ಕೆ ಆಂಬ್ಯುಲೆನ್ಸ್ನ ಒಳಗಿದ್ದಂತಹ ರೋಗಿ ಕೂಡ ನೀರವಾಗಿ ಹೊರಕ್ಕೆ ಬಿದ್ದುಬಿಡುತ್ತಾರೆ ಅಷ್ಟರ ಮಟ್ಟಿಗೆ ವೇಗವಾಗಿ ಬಂದಂತಹ ಆಂಬ್ಯುಲೆನ್ಸ್ ನೀರವಾಗಿ ಅಲ್ಲಿದ್ದಂತಹ ಟೋಲ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಿಡುತ್ತೆ ಚಾಲಕನ ನಿಯಂತ್ರಣ ತಪ್ಪಿಯಾಗಿರುವಂತಹ ಭೀಕರ ಅಪಘಾತ ಇದು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ದಿನೇಶ್ ನಿಜಕ್ಕೂ ರಣಭೀಕರವಾದಂತಹ ಅಪಘಾತ ಆಂಬ್ಯುಲೆನ್ಸ್ ನ ಒಳಗಿದ್ದಂತ ಆ ನಾಲ್ವರು ರೋಗಿಗಳ ಕಂಡೀಷನ್ ಸದ್ಯ ಯಾವ ರೀತಿ ಆಗಿದೆ ದಿನೇಶ್ ಹೌದು ವಿದ್ಯಶ್ರೀ ಅಂದ್ರೆ ಇದು ಉಡುಪಿಯ ಶಿರೂರು ಟೋಲ್ ಗೇಟ್ ನ ಬಳಿ ನಡೆದಿರುವಂತದ್ದು ಅಂದ್ರೆ ಹೊನ್ನಾವರದಿಂದ ಕುಂದಾಪುರಕ್ಕೆ ರೋಗಿಯನ್ನು ಸಾಗಿಸುತ್ತಿದ್ದಂತ ಆಂಬ್ಯುಲೆನ್ಸ್ ಚಾಲಕ ಏನಿದ್ದಾನೆ ಈತ ಶಿರೂರು ಗೇಟ್ ಬರ್ತಾ ಇದ್ದಾಗೆ ವೇಗದಲ್ಲಿ ಇದ್ದ ಹಾಗಾಗಿ ಶಿರೂರು ಗೇಟ್ ಬರ್ತಾ ಇದ್ದಾಗೆ ಈತನಿಗೆ ಏನು ನಿಯಂತ್ರಣ ತಪ್ಪಿರುವಂತದ್ದು ಹೀಗಾಗಿ ವೇಗವಾಗಿ ಬಂದಂತ ಈತ ಟೋಲ್ ಗೇಟ್ ಗೆ ಡಿಕ್ಕಿ ಹೊಡೆದಿರುವಂತದ್ದು ಇದೇ ಕಾರಣ ಇದೇ ವಿಚಾರ ಅಂದ್ರೆ ಇದರಿಂದಾಗಿ ಒಟ್ಟು ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವ ಅಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಇದ್ದವರು ಸಹಿತ ಆ ಒಂದು ಟೋಲ್ ಏನು ವಾಹನ ಏನು ಚಾಲಕನ ನಿಯಂತ್ರಣ ತಪ್ಪಿ ಏನು ಗುದ್ದು ಬಿಡ್ತದೆ ಅನ್ನುವಷ್ಟರಲ್ಲಿ ಅಲ್ಲಿ ಒಬ್ಬ ಟೋಲ್ ಸಿಬ್ಬಂದಿ ಏನಿತ್ತಾನೆ ಈತ ಅಲ್ಲಿ ಇದ್ದಂತ ಅಡ್ಡವನ್ನು ತೆರವುಗೊಳಿಸಲಿಕ್ಕೆ ಹೋಗ್ತಾನೆ ಆತನಿಗೂ ಕೂಡ ಈಗ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದು ಗಾಯಗೊಂಡಿರುವಂತದ್ದು ಹಾಗಾಗಿ ಈ ಒಂದು ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಅದರಲ್ಲಿ ಓರ್ವನ ಸ್ಥಿತಿ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿದೆ ಅಂತ ಕೂಡ ಹೇಳಲಾಗ್ತಿದೆ ಮುಖ್ಯವಾಗಿ ಇದಕ್ಕೆ ಕಾರಣ ಅಂದ್ರೆ ಚಾಲಕ ಅತಿ ವೇಗದಲ್ಲಿ ಬರ್ತಾನೆ ಆದ್ರೆ ಟೋಲ್ ಸಮೀಪತ್ತಿದ್ದಂತೆ ಈತನಿಗೆ ನಿಯಂತ್ರಣ ತಪ್ಪಿ ಈ ರೀತಿಯಾದಂತ ಒಂದು ಘಟನೆ ನಡೆದಿರುವಂತದ್ದು ವಿದ್ಯಶ್ರೀ ದಿನೇಶ್ ಇನ್ನು ಆಂಬ್ಯುಲೆನ್ಸ್ ನಲ್ಲಿದ್ದಂತ ರೋಗಿ ಯಾರು ಅವ್ರಿಗೆ ಏನ್ ಎಮರ್ಜೆನ್ಸಿ ಇತ್ತು ಈಗ ವೇಗವಾಗಿ ಬರ್ತಾರೆ ಅಂತ ಹೇಳಿದ್ರೆ ಅಂತ ಎಮರ್ಜೆನ್ಸಿ ಖಂಡಿತ ಇರುತ್ತೆ ಸೊ ಅವ್ರು ಯಾರು ಏನು ಅನ್ನುವಂತರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಲಭ್ಯ ಆಗಿದ್ಯಾ ಇದು ಆಂಬ್ಯುಲೆನ್ಸ್ ಮತ್ತು ಆಂಬ್ಯುಲೆನ್ಸ್ ಅಲ್ಲಿ ಇರುವಂತಹ ರೋಗಿ ಕೂಡ ಒಂದು ಹೊನ್ನಾವರ ಮೂಲದವರು ಅಂತ ಹೇಳಲಾಗ್ತಿದೆ ಹೊನ್ನಾವರದಿಂದ ಆತ ಇದು ಅಂದ್ರೆ ಆಂಬ್ಯುಲೆನ್ಸ್ ಚಾಲಕ ಈತನನ್ನು ಕುಂದಾಪುರಕ್ಕೆ ಕರೆದುಕೊಂಡು ಬರ್ತಾ ಇದ್ದ ಅಂದ್ರೆ ಅತ್ಯಂತ ತುರ್ತು ಚಿಕಿತ್ಸೆ ನೀಡಬೇಕಾಗಿತ್ತು ಹಾಗಾಗಿ ಈ ಆಂಬ್ಯುಲೆನ್ಸ್ ಚಾಲಕ ಏನಿತ್ತಾನೆ ಈತ ಅತಿ ವೇಗದಲ್ಲಿ ಬರ್ತಾ ಇರ್ತಾನೆ ವೇಗವಾಗಿ ಈತ ಕುಂದಾಪುರಕ್ಕೆ ರೀಚ್ ಆಗಬೇಕಿತ್ತು ಹಾಗಾಗಿ ವೇಗವಾಗಿ ಹೊನ್ನಾವರದಿಂದ ಕುಂದಾಪುರಕ್ಕೆ ಬರುವಂತ ಪ್ರಯತ್ನ ಮಾಡ್ತಾನೆ ಆದ್ರೆ ಹೆಚ್ಚಾದಂತ ಅಂದ್ರೆ ಸಂಜೆ ವೇಳೆ ಆದ್ರ ಕಾರಣವಾಗಿ ಮಳೆ ಕೂಡ ಇತ್ತು ಮಳೆ ಇದ್ದ ಕಾರಣವಾಗಿ ಈತನು ಏನಂದ್ರೆ ಈ ಟೋಲ್ ಹತ್ತಿರ ಬರ್ತಾ ಇದ್ದಂತೆ ಏನು ಸ್ಕಿಡ್ ಆಗಿ ಈತನಿಗೆ ನಿಯಂತ್ರಣ ತಪ್ಪಿತ್ತು ಅಂತ ಹೇಳಲಾಗ್ತಿದೆ ಒಟ್ಟಾಗಿ ಅಂದ್ರೆ ಈ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಇದ್ದವರು ಹೊನ್ನಾವರ ಮೂಲದವರು ಅಂತ ಹೇಳಲಾಗ್ತಿದೆ ವಿದ್ಯಶ್ರೀ ಥ್ಯಾಂಕ್ ಯು ದಿನೇಶ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ